ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ನಾವೀಗ ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡುತ್ತಲೇ ಅನ್ಲಾಕ್ ಎರಡನ್ನು ಪ್ರವೇಶಿಸುತ್ತಿದ್ದೇವೆ ಜೊತೆಗೆ ನಾವೀಗ ಎಂಥ ಋತುಮಾನಕ್ಕೆ ಕಾಲಿಡುತ್ತಿದ್ದೇವೆ ಎಂದರೆ ಶೀತ ನೆಗಡಿ ಕೆಮ್ಮು ಮತ್ತು ಜ್ವರ ಈ ಎಲ್ಲದರ ಜೊತೆಗೆ ಇನ್ನೂ ಹಲವು ಸಮಸ್ಯೆಗಳು ಉಂಟಾಗುತ್ತಲೇ ಇವೆ ಹಾಗೂ ಹೆಚ್ಚಾಗುತ್ತವೆ ಹೀಗಾಗಿ ನಾನು ನನ್ನ ಪ್ರೀತಿಯ ಎಲ್ಲ ದೇಶವಾಸಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಂತಹ ಸಮಯದಲ್ಲಿ ನಿಮ್ಮ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಸ್ನೇಹಿತರೆ ಒಂದು ಮಾತು ನಿಜ ಅದೇನೆಂದರೆ ಕೊರೋನಾದಿಂದ ಸಂಭವಿಸುತ್ತಿರುವ ಮರಣ ಪ್ರಮಾಣವನ್ನು ವಿಶ್ವದ ಅನೇಕ ದೇಶಗಳಿಗೆ ಹೋಲಿಸಿ ನೋಡಿದರೆ ಭಾರತದ ಸ್ಥಿತಿ ಸ್ಥಿರವಾಗಿಯೇ ಇದೆ ಸಮಯೋಚಿತ ಲಾಕ್ಡೌನ್ ಮತ್ತು ಇತರ ನಿರ್ಧಾರಗಳು ಭಾರತದ ಲಕ್ಷಾಂತರ ಜನರ ಜೀವವನ್ನು ಉಳಿಸಿದೆ ಆದರೆ ದೇಶದಲ್ಲಿ ಅನ್ಲಾಕ್ ಒಂದು ಆದ ಮೇಲೆ ವೈಯಕ್ತಿಕ ಮತ್ತು ಸಾಮಾಜಿಕ ನಡವಳಿಕೆಯ ನಿರ್ಲಕ್ಷ್ಯವೂ ಹೆಚ್ಚುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಸಾಮಾಜಿಕ ವ್ಯವಹಾರ ಈ ಮೊದಲು ನಾವು ಮಾಸ್ಕ್ ಧರಿಸುವುದಾಗಲಿ ಎರಡು ಗಜ ಅಂತರ ಕಾಯ್ದುಕೊಳ್ಳುವುದಾಗಲಿ ದಿನದಲ್ಲಿ ಅನೇಕ ಬಾರಿ ಇಪ್ಪತ್ತು ಸೆಕೆಂಡುಗಳ ಕಾಲ ಕೈ ತೊಳೆಯುವುದಾಗಲಿ ಎಲ್ಲದರಲ್ಲೂ ಬಹಳ ಎಚ್ಚರಿಕೆಯಿಂದಿದ್ದೆವು ಆದರೆ ಇಂದು ನಮಗೆ ಇನ್ನೂ ಹೆಚ್ಚಿನ ಜಾಗರೂಕತೆಯ ಅಗತ್ಯವಿರುವಾಗ ನಿರ್ಲಕ್ಷ್ಯ ಹೆಚ್ಚುತ್ತಿರುವುದು ಚಿಂತೆಯ ವಿಷಯವಾಗಿದೆ ಸ್ನೇಹಿತರೆ ಲಾಕ್ಡೌನ್ ವೇಳೆ ಬಹಳ ಗಂಭೀರವಾಗಿ ನಿಯಮವನ್ನು ಪಾಲಿಸಲಾಯಿತು ಈಗಲೂ ಸರ್ಕಾರಗಳು ಸ್ಥಳೀಯ ಪ್ರಾಧಿಕಾರಗಳು ದೇಶದ ನಾಗರಿಕರು ಮತ್ತೆ ಅದೇ ರೀತಿಯ ಜಾಗರೂಕತೆ ವಹಿಸುವ ಅಗತ್ಯವಿದೆ ವಿಶೇಷವಾಗಿ ಕಂಟೈನ್ಮೆಂಟ್ ವಲಯಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಯಾರು ಯಾರು ಈ ನಿಯಮಗಳನ್ನು ಪಾಲನೆ ಮಾಡುತ್ತಿಲ್ಲವೋ ಅವರನ್ನು ತಡೆಯಬೇಕು ನಿಗ್ರಹಿಸಬೇಕು ಮತ್ತು ಅವರಿಗೆ ಮನವರಿಕೆ ಮಾಡಿಸಬೇಕು ಈಗ ನೀವು ವಾರ್ತೆಗಳಲ್ಲಿ ಕೇಳಿರಬಹುದು ಒಂದು ದೇಶದ ಪ್ರಧಾನಮಂತ್ರಿಗೆ ಹದಿಮೂರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಅವರು ಮಾಸ್ಕ್ ಧರಿಸದೇ ಹೋಗಿದ್ದ ಕಾರಣ ಈ ದಂಡ ಹಾಕಲಾಗಿದೆ ಭಾರತದಲ್ಲಿ ಕೂಡ ಸ್ಥಳೀಯ ಪ್ರಾಧಿಕಾರಗಳು ಇದೇ ರೀತಿಯ ಚುರುಕುತನದಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಇದು ದೇಶದ ನೂರ ಮೂವತ್ತು ಕೋಟಿ ಜನರ ಜೀವವನ್ನು ರಕ್ಷಿಸುವ ಅಭಿಯಾನವಾಗಿದೆ ಭಾರತದಲ್ಲಿ ಗ್ರಾಮಗಳ ಪ್ರಧಾನರೇ ಇರಲಿ ಅಥವಾ ದೇಶದ ಪ್ರಧಾನಮಂತ್ರಿಯಾಗಿರಲಿ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಸ್ನೇಹಿತರೆ ಲಾಕ್ಡೌನ್ ಡೌನ್ ಸಂದರ್ಭದಲ್ಲಿ ಯಾವುದೇ ಬಡವರ ಮನೆಯಲ್ಲಿ ಅಡುಗೆಯ ಒಲೆ ಉರಿಯದ ಸ್ಥಿತಿ ಬರಬಾರದು ಎಂಬುದು ದೇಶದ ಸರ್ವೋಚ್ಚ ಪ್ರಥಮ ಆದ್ಯತೆಯಾಗಿತ್ತು ಕೇಂದ್ರ ಸರ್ಕಾರವೇ ಇರಲಿ ರಾಜ್ಯ ಸರ್ಕಾರವೇ ಇರಲಿ ನಾಗರಿಕ ಸಮಾಜದ ಜನರೇ ಇರಲಿ ಎಲ್ಲರೂ ಇಷ್ಟು ದೊಡ್ಡ ದೇಶದಲ್ಲಿ ನಮ್ಮ ಬಡ ಸೋದರ ಸೋದರಿಯರು ಹಸಿವಿನಿಂದ ನೆರಳಬಾರದು ಹಸಿದು ಮಲಗಬಾರದು ಎಂದು ಸರ್ವ ಪ್ರಯತ್ನ ಮಾಡಿದರು ದೇಶ ಅಥವಾ ವ್ಯಕ್ತಿ ಯಾರೇ ಆಗಲಿ ಸೂಕ್ತ ಕಾಲದಲ್ಲಿ ನಿರ್ಧಾರ ಮಾಡಿದರೆ ಸಂವೇದನಾಶೀಲತೆಯಿಂದ ನಿರ್ಣಯ ಕೈಗೊಂಡರೆ ಯಾವುದೇ ಸಂಕಷ್ಟ ಮೆಟ್ಟಿ ನಿಲ್ಲುವ ಶಕ್ತಿ ಹೆಚ್ಚುತ್ತದೆ ಹಾಗಾಗಿಯೇ ಡೌನ್ ಆಗುತ್ತಿದ್ದಂತೆ ಸರ್ಕಾರ ಸರ್ಕಾರ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಜಾರಿಗೆ ತಂದಿತು ಈ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ಒಂದು ಮುಕ್ಕಾಲು ಲಕ್ಷ ಕೋಟಿ ಪ್ಯಾಕೇಜ್ ನೀಡಲಾಯಿತು ಸ್ನೇಹಿತರೆ ಕಳೆದ ಮೂರು ತಿಂಗಳಲ್ಲಿ ಇಪ್ಪತ್ತು ಕೋಟಿ ಬಡ ಕುಟುಂಬಗಳ ಜನಧನ್ ಖಾತೆಗೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಪರಿಹಾರವನ್ನು ನೇರವಾಗಿ ಹಾಕಲಾಗಿದೆ ಇದರ ಜೊತೆಗೆ ಒಂಬತ್ತು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಜಮೆ ಮಾಡಲಾಗಿದೆ ಮಿಗಿಲಾಗಿ ಗ್ರಾಮಗಳ ಶ್ರಮಿಕರಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನವನ್ನು ತ್ವರಿತಗೊಳಿಸಲಾಗಿದೆ ಇದಕ್ಕೆ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ ಆದರೆ ಸ್ನೇಹಿತರೆ ಮತ್ತೊಂದು ದೊಡ್ಡ ವಿಚಾರ ಇದೆ ಇದು ಇಡೀ ಜಗತ್ತನ್ನೇ ಕಂಗೆಡಿಸಿದೆ ಆಶ್ಚರ್ಯದಲ್ಲಿ ಮುಳುಗಿಸಿದೆ ಅದೇನೆಂದರೆ ಕೊರೋನಾದ ವಿರುದ್ಧ ಹೋರಾಡುತ್ತಲೇ ಭಾರತದಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಮೂರು ತಿಂಗಳ ಕಾಲ ಪಡಿತರ ಅಂದರೆ ಕುಟುಂಬದ ಪ್ರತಿ ಸದಸ್ಯರಿಗೆ ಮಾಸಿಕ ತಲಾ ಐದು ಕೆಜಿ ಗೋಧಿ ಅಥವಾ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಒಂದು ಕೆಜಿ ಬೇಳೆಯನ್ನು ಉಚಿತವಾಗಿ ನೀಡಲಾಗಿದೆ ಒಂದು ರೀತಿಯಲ್ಲಿ ನೋಡಿದರೆ ಅಮೆರಿಕದ ಒಟ್ಟು ಜನಸಂಖ್ಯೆಯ ಎರಡೂವರೆ ಪಟ್ಟು ಹೆಚ್ಚು ಜನರಿಗೆ ಬ್ರಿಟನ್ನ ಜನಸಂಖ್ಯೆಯ ಹನ್ನೆರಡು ಪಟ್ಟು ಹೆಚ್ಚು ಜನರಿಗೆ ಮತ್ತು ಐರೋಪ್ಯ ಒಕ್ಕೂಟದ ಜನಸಂಖ್ಯೆಯ ಎರಡು ಪಟ್ಟು ಹೆಚ್ಚು ಜನರಿಗೆ ನಮ್ಮ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯವನ್ನು ನೀಡಿದೆ ಸ್ನೇಹಿತರೆ ಇಂದು ನಾನು ಇದಕ್ಕೆ ಸಂಬಂಧಿಸಿದ ಮಹತ್ವದ ಘೋಷಣೆ ಮಾಡುತ್ತಿದ್ದೇನೆ ಸ್ನೇಹಿತರೆ ನಮ್ಮಲ್ಲಿ ಈ ವರ್ಷ ಮಳೆಗಾಲದಲ್ಲಿ ಮತ್ತು ಅದರ ಬಳಿಕ ಮುಖ್ಯವಾಗಿ ಕೃಷಿ ವಲಯದಲ್ಲಿ ಕೃಷಿ ಕ್ಷೇತ್ರ ಹೆಚ್ಚಿನ ಚಟುವಟಿಕೆ ನಡೆಯುತ್ತದೆ ವಲಯಗಳಲ್ಲಿ ಅಂತಹ ಹೆಚ್ಚಿನ ಚಟುವಟಿಕೆ ಇರುವುದಿಲ್ಲ ಜುಲೈನಿಂದ ನಿಧಾನವಾಗಿ ಹಬ್ಬಗಳ ಸಂಭ್ರಮ ಹೆಚ್ಚಾಗುತ್ತಾ ಹೋಗುತ್ತದೆ ಈಗ ಜುಲೈ ಐದರಂದು ಗುರುಪೌರ್ಣಿಮೆ ಇದೆ ನಂತರ ಮಳೆಗಾಲ ಆರಂಭವಾಗುತ್ತದೆ ಬಳಿಕ ಆಗಸ್ಟ್ ಹದಿನೈದು ಬರುತ್ತದೆ ರಕ್ಷಾಬಂಧನ ಬರುತ್ತದೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತದೆ ಗಣೇಶ ಚತುರ್ಥತಿ ಬರುತ್ತದೆ ಓಣಂ ನಡೆಯುತ್ತದೆ ಹಾಗೆ ಮುಂದೆ ಸಾಗಿದರೆ ಕಾಟಿ ಬಿಹು ಬರುತ್ತದೆ ನವರಾತ್ರಿ ಬರುತ್ತದೆ ದುರ್ಗಾ ಪೂಜೆ ದಸರಾ ದೀಪಾವಳಿ ಬರುತ್ತದೆ ಚಟ್ ಪೂಜಾ ಬರುತ್ತದೆ ಹಬ್ಬಗಳ ಈ ಸಂದರ್ಭದಲ್ಲಿ ಅಗತ್ಯಗಳು ಹೆಚ್ಚಾಗುತ್ತವೆ ಖರ್ಚು ಹೆಚ್ಚಾಗುತ್ತದೆ ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಅದೇನೆಂದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ದೀಪಾವಳಿ ಮತ್ತು ಛಟ್ ಪೂಜೆಯವರೆಗೆ ಅಂದರೆ ನವೆಂಬರ್ ತಿಂಗಳ ಕೊನೆಯವರೆಗೆ ವಿಸ್ತರಿಸಲಾಗಿದೆ ಅಂದರೆ ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯ ನೀಡುವ ಈ ಯೋಜನೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿಯೂ ಚಾಲ್ತಿಯಲ್ಲಿರುತ್ತದೆ ಸರ್ಕಾರದ ಕಡೆಯಿಂದ ಈ ಐದು ತಿಂಗಳ ಕಾಲ ಎಂಬತ್ತು ಕೋಟಿಗೂ ಹೆಚ್ಚು ಬಡ ಸೋದರ ಸೋದರಿಯರಿಗೆ ಪ್ರತಿ ತಿಂಗಳು ಕುಟುಂಬದ ಪ್ರತಿ ಸದಸ್ಯರಿಗೆ ಐದು ಕೆಜಿ ಗೋಧಿ ಅಥವಾ ಅಕ್ಕಿಯನ್ನು ಉಚಿತವಾಗಿ ಪೂರೈಸಲಾಗುತ್ತದೆ ಇದರ ಜೊತೆಗೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಒಂದು ಕೆಜಿ ಬೇಳೆಯನ್ನು ಉಚಿತವಾಗಿ ನೀಡಲಾಗುತ್ತದೆ ಸ್ನೇಹಿತರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಈ ವಿಸ್ತರಣೆಯಿಂದಾಗಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚವಾಗಲಿದೆ ಇದರಲ್ಲಿ ಕಳೆದ ಮೂರು ತಿಂಗಳುಗಳ ವೆಚ್ಚವನ್ನು ಸೇರಿಸಿದರೆ ಹತ್ತಿರ ಹತ್ತಿರ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಆಗುತ್ತದೆ ಈಗ ನಾವು ಇಡೀ ಭಾರತಕ್ಕಾಗಿ ಒಂದು ಕನಸು ಕಂಡಿದ್ದೇವೆ ಹಲವು ರಾಜ್ಯಗಳು ಬಹಳ ಉತ್ತಮ ಕಾರ್ಯವನ್ನು ಮಾಡಿವೆ ಉಳಿದ ರಾಜ್ಯಗಳಿಗೂ ಈ ಕಾರ್ಯವನ್ನು ಮುಂದುವರಿಸುವಂತೆ ನಾವು ಆಗ್ರಹಿಸುತ್ತೇವೆ ಆ ಕಾರ್ಯ ಏನು ಅದೇನೆಂದರೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅಂದರೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಒನ್ ನೇಷನ್ ಒನ್ ರೇಷನ್ ಸಬ್ ಬಡ ಉದ್ಯೋಗ ಅರಸಿ ಇನ್ನಿತರ ಅಗತ್ಯಗಳಿಗಾಗಿ ತಮ್ಮ ತವರು ಗ್ರಾಮ ತೊರೆದು ಅವಶ್ಯಕತಾ ಬೇರೆ ಸ್ಥಳಗಳಲ್ಲಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡುವ ಬಡ ಜನರಿಗೆ ಇದರ ಅತಿ ದೊಡ್ಡ ಪ್ರಯೋಜನ ದೊರಕುತ್ತದೆ ಇಂದು ಬಡವರಿಗೆ ಅಗತ್ಯವಿರುವವರಿಗೆ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯ ನೀಡುತ್ತಿದೆ ಎಂದರೆ ಇದರ ಶ್ರೇಯ ಎರಡು ವರ್ಗಗಳಿಗೆ ಸಲ್ಲುತ್ತದೆ ಅದು ದೇಶದ ಅನ್ನದಾತರಾದ ಶ್ರಮಿಕ ಕೃಷಿಕರಿಗೆ ನಮ್ಮ ಪ್ರಾಮಾಣಿಕ ತೆರಿಗೆದಾರರಿಗೆ ಸಲ್ಲುತ್ತದೆ ನಿಮ್ಮ ಪರಿಶ್ರಮ ನಿಮ್ಮ ಸಮರ್ಪಣೆಯ ಕಾರಣದಿಂದಾಗಿಯೇ ಅವರಿಗೆ ಸಹಾಯ ಮಾಡುತ್ತಿದೆ ನಮ್ಮ ದೇಶದ ಅನ್ನ ಭಂಡಾರ ಭರ್ತಿಯಾಗಿದೆ ಇದರಿಂದಾಗಿ ಇಂದು ಬಡವರ ಶ್ರಮಿಕರ ಮನೆಯ ಅಡುಗೆಯ ಒಲೆ ಉರಿಯುತ್ತಿದೆ ನೀವು ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದ್ದೀರಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ್ದೀರಿ ಹೀಗಾಗಿಯೇ ಇಂದು ದೇಶದ ಬಡವರು ಇಷ್ಟು ದೊಡ್ಡ ಸಂಕಷ್ಟವನ್ನು ಎದುರಿಸಲು ಸಾಧ್ಯವಾಗಿದೆ ನಾನು ಇಂದು ಎಲ್ಲ ಬಡ ಜನರಿಗೆ ದೇಶದ ಎಲ್ಲ ರೈತರಿಗೆ ಪ್ರತಿ ತೆರಿಗೆದಾರರಿಗೂ ಹೃದಯಾಂತರಾಳದಿಂದ ತುಂಬಾ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರಿಗೆ ನಮನ ಸಲ್ಲಿಸುತ್ತೇನೆ ಸ್ನೇಹಿತರೆ ಮುಂಬರುವ ಸಮಯದಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನು ಇನ್ನೂ ವೇಗಗೊಳಿಸುತ್ತೇವೆ ನಾವು ಬಡವರು ಪೀಡಿತರು ಶೋಷಿತರು ವಂಚಿತರು ಎಲ್ಲರನ್ನು ಸಬಲೀಕರಿಸಲು ನಿರಂತರವಾಗಿ ಶ್ರಮಿಸುತ್ತೇವೆ ನಾವು ಇನ್ನೂ ಹೆಚ್ಚಿನ ಮುಂಜಾಗರೂಕತೆಯಿಂದ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಮುಂದುವರಿಸುತ್ತೇವೆ ನಾವು ಆತ್ಮನಿರ್ಭರ ಭಾರತಕ್ಕಾಗಿ ಹಾಗೂ ಶ್ರಮಿಸುತ್ತೇವೆ ನಾವೆಲ್ಲರೂ ಲೋಕಲ್ಗಾಗಿ ವೋಕಲ್ ಆಗೋಣ ಅಂದರೆ ಸ್ಥಳೀಯತೆಗೆ ಧ್ವನಿ ಆಗೋಣ ಈ ಸಂಕಲ್ಪದೊಂದಿಗೆ ನಾವು ನೂರ ಮೂವತ್ತು ಕೋಟಿ ದೇಶವಾಸಿಗಳೊಂದಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ ಸಂಕಲ್ಪ ಸಂಕಲ್ಪದೊಂದಿಗೆ ಮುಂದೆ ಸಾಗಬೇಕಾಗಿದೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸುವುದೇನೆಂದರೆ ನಿಮಗಾಗಿಯೇ ಪ್ರಾರ್ಥಿಸುವುದೇನೆಂದರೆ ನಿಮ್ಮಲ್ಲಿ ಆಗ್ರಹ ಮಾಡುವುದೇನೆಂದರೆ ನೀವೆಲ್ಲರೂ ಆರೋಗ್ಯದಿಂದಿರಿ ಎರಡು ಗಜದ ಅಂತರ ಕಾಯ್ದುಕೊಳ್ಳಿ ಕರವಸ್ತ್ರ ಮುಖ ಕವಚ ಮುಖಗವಸು ಇವೆಲ್ಲವುಗಳನ್ನು ಸದಾ ಬಳಸಿ ಯಾವುದೇ ನಿರ್ಲಕ್ಷ್ಯ ತೋರಬೇಡಿ ಈ ಆಗ್ರಹದೊಂದಿಗೆ ಈ ಆಶಯದೊಂದಿಗೆ प्रतियोगू नुभा धन्यवाद मैं आप सभी को बहुत बहुत शुभकामनाएं देता हूं। धन्यवाद